ಎಲ್ಲರಿಗೂ ಮಮತಾ ಸುವರ್ಣ ಮಾಡುವ ಪ್ರೀತಿಪೂರ್ವಕ ನಮನಗಳು ಬಂಧುಗಳೇ ನಾನಿಂದು ಮಾತನಾಡಲು ಹೊರಟಿರುವುದು ಈ ಭಾರತ ಮಣ್ಣಿನಲ್ಲಿ ಆಗಿಹೋದ ಈ ದೇಶದ ಕೀರ್ತಿಯನ್ನು ಜಗದಗಲ ಹರಡಿದ ಸತ್ಯ ಶಾಂತಿ ಅಹಿಂಸೆ ಪ್ರಾಮಾಣಿಕತೆ ಸರಳತೆ ಧೈರ್ಯ ಸಾಹಸ ಪರಿಶ್ರಮಕ್ಕೆ ನಿದರ್ಶನರಾಗಿ ಮಾತ್ರವಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಅಕ್ಷರಶಃ ಉದಾಹರಣೆಯಾಗಿ ಬದುಕಿದ ವಾಮನ ರೂಪದ ತ್ರಿವಿಕ್ರಮ ಶಕ್ತಿಯಾಗಿದ್ದ ಮಹಾನ್ ಚೇತನದ ಕುರಿತು ಅದು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧ ಸಂದರ್ಭ ಹದಿನೇಳನೇ ಸೆಪ್ಟೆಂಬರ್ ಮುಂಜಾನೆ ಚೀನಾದಿಂದ ಭಾರತ ಸರಕಾರಕ್ಕೊಂದು ಪತ್ರ ಬರುತ್ತದೆ ಅದರಲ್ಲಿ ಚೀನಾ ಸರಕಾರ ಏನು ಹೇಳಿತೆಂದರೆ ನಿಮ್ಮ ಸೈನಿಕರು ಸೈನ್ಯದ ಸಾಮಗ್ರಿಗಳನ್ನು ತಂದು ನಮ್ಮ ಗಡಿಯೊಳಗೆ ಬೀಡುಬಿಟ್ಟಿದ್ದಾರೆ ಇಂದು ಮಧ್ಯರಾತ್ರಿಯೊಳಗೆ ಅವನ್ನು ತೆರವುಗೊಳಿಸದಿದ್ದರೆ ಚೀನಾ ತಕ್ಕ ಪಾಠ ಕಲಿಸಲಿದೆ ಎಂದು ಬೆಳಿಗ್ಗೆ ಬಂದ ಪತ್ರಕ್ಕೆ ರಾತ್ರಿಯೊಳಗೆ ಉತ್ತರಿಸಬೇಕಿತ್ತು ಇದೆಲ್ಲ ಚೀನಾ ಕುತಂತ್ರ ಭಾರತೀಯ ಸೈನಿಕರು ಚೀನಾದ ಗಡಿ ದಾಟಿ ಒಳಗೆ ಹೋಗಲೇ ಇಲ್ಲ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹದ್ದು ಆದರೆ ರಾತ್ರಿಯೊಳಗೆ ಆ ಸಾಮಗ್ರಿಗಳನ್ನು ತೆರವುಗೊಳಿಸದೇ ಹೋದರೆ ಚೀನಾ ಬೇಕೆಂದೇ ಖ್ಯಾತೆ ತೆಗೆದು ಯುದ್ಧಕ್ಕೆ ಬರಬಹುದು ಹಾಗೆಂದು ಅದನ್ನು ತೆಗೆಯಲು ಹೋದರೆ ನಾವೇ ಅಂತಾರಾಷ್ಟ್ರೀಯ ಗಡಿ ದಾಟಿ ಚೀನಾದ ಒಳಗೆ ನುಗ್ಗಿದು ನಿಜ ಎಂದು ಒಪ್ಪಿಕೊಂಡಂತೆ ಏನು ಪರಿಹಾರ ಇಡೀ ಭಾರತ ಮಾತ್ರವಲ್ಲದೆ ಜಗತ್ತು ಕೂಡ ನಮ್ಮ ಪ್ರಧಾನಿಯೆಡೆಗೆ ನೋಡುತ್ತಿತ್ತು ರಾತ್ರಿ ಸಂಸತ್ತಿನ ಅಧಿವೇಶನದಲ್ಲಿ ಪ್ರಧಾನಿ ನಿರಾತಂಕವಾಗಿ ಉತ್ತರಿಸಿದರು ಚೀನಾ ಹೇಳುವಂತೆ ನಾವೇ ನಮ್ಮ ಸೈನಿಕ ಸಾಮಗ್ರಿಗಳನ್ನು ಅವರ ಗಡಿಯೊಳಗೆ ಬೀಡುಬಿಟ್ಟಿದ್ದೇ ಆದರೆ ಚೀನಾಕ್ಕೆ ಒಳಿತೇ ಆಯಿತಲ್ಲವೇ ಅವರನ್ನೆಲ್ಲ ಅವರಿಷ್ಟ ಅವರಿಗೆ ಬೇಕಾದಂತೆ ಬಳಸಿಕೊಳ್ಳಲಿ ಪ್ರಧಾನಿಯ ಈ ಮಾತುಗಳಿಗೆ ಚೀನಾದ ಬಳಿ ಉತ್ತರವಿರಲಿಲ್ಲ ಜನ ಪ್ರಧಾನಿಯನ್ನು ಕೊಂಡಾಡಿದರು ಇದೇ ವ್ಯಕ್ತಿ ಪ್ರಧಾನಿಯಾಗುವ ಮುಂಚೆ ಅವರ ಮಗನಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಸಂಬಳದ ಕೆಲಸವಿತ್ತು ಯಾವಾಗ ತಂದೆ ಪ್ರಧಾನಿಯಾದರೂ ಒಬ್ಬ ಉದ್ಯಮಿ ಅವರ ಮಗನಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳದ ಕೆಲಸ ಕೊಡುವ ಆಮಿಷ ಒಡ್ಡಿದರು ಈ ವಿಷಯವನ್ನು ಮಗ ತಂದೆಯ ಬಳಿ ಹೇಳಿದಾಗ ತಂದೆ ಹೇಳ್ತಾರೆ ನಾನು ಪ್ರಧಾನಿಯಾಗುವ ಮುಂಚೆ ನಿನ್ನ ಕೆಲಸಕ್ಕೆ ಮೂರು ಸಾವಿರ ರೂಪಾಯಿ ಕೊಡಬಹುದೆಂದು ಅನಿಸದೇ ಇದ್ದದ್ದು ನಾನು ಪ್ರಧಾನಿಯಾದ ತಕ್ಷಣ ಅವರಿಗೆ ಒಮ್ಮೆಲೆ ಹೇಗೆ ಅನ್ನಿಸಿತು ಖಂಡಿತ ಒಪ್ಪಿಕೊಳ್ಳಬೇಡ ಎಂದು ಯಾರಿರಬಹುದು ಈ ಪ್ರಧಾನಿ ಅಂತೀರಾ ಅವರೇ ಈ ದೇಶದ ಹೆಮ್ಮೆಯ ಪುತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಮೂಲಕ ಜನ ಮಾನಸದಲ್ಲಿ ಅಜರಾಮರವಾಗಿ ನಿಂತವರು ರಾಷ್ಟ್ರ ಪ್ರೇಮ ಕಷ್ಟ ಸಹಿಷ್ಣುತೆ ಕಠಿಣ ಪರಿಶ್ರಮಕ್ಕೆ ಇನ್ನೊಂದು ಹೆಸರಾಗಿದ್ದವರೇ ಶಾಸ್ತ್ರೀಜಿ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಈಗಿನ ಉತ್ತರ ಪ್ರದೇಶದ ವಾರಾಣಸಿ ಬಳಿಯ ಮೊಘಲ್ ಸರಾಯ್ನಲ್ಲಿ ಶಾಲಾ ಶಿಕ್ಷಕರಾಗಿದ್ದ ಶ್ರೀಯುತ ಶಾರದಾ ಪ್ರಸಾದ್ ಶ್ರೀವಾಸ್ತವ ಹಾಗೂ ಶ್ರೀಮತಿ ದುಲಾರಿ ದೇವಿ ದಂಪತಿಯ ಕಿರಿಯ ಮಗನಾಗಿ ಕೈಲಾಶಿದೇವಿ ಮತ್ತು ಸುಂದರಿ ದೇವಿಯವರ ತಮ್ಮನಾಗಿ ಜನಿಸಿದವರು ಲಾಲ್ ಬಹದ್ದೂರ್ ಇವರನ್ನು ಎಲ್ಲರೂ ಪ್ರೀತಿಯಿಂದ ನನ್ನೇ ಎಂದು ಕರೆಯುತ್ತಿದ್ದರು ಮಗುವಿಗೆ ನಾಲ್ಕು ತಿಂಗಳಿರುವಾಗ ಮಕರ ಸಂಕ್ರಾಂತಿ ಮೀಯಲು ಗಂಗಾ ನದಿಯ ಬಳಿ ತೆರಳಿದ್ದಾಗ ಮಗು ಅಮ್ಮನ ಕೈಜಾರಿ ಕಾಣೆಯಾಗಿ ಬೆಸ್ತನೊಬ್ಬನಿಗೆ ಸಿಕ್ಕಿರುತ್ತದೆ ಮತ್ತೆ ಹುಡುಕಾಡಿ ಮರಳಿ ದೊರೆತ ಕಾರಣ ಇವನನ್ನು ತಾಯಿ ಗಂಗಾಪುತ್ರ ಎಂದು ಕರೆಯುತ್ತಿದ್ದುದುಂಟು ಲಾಲ್ ಬಹದ್ದೂರ್ ಕೇವಲ ಹದಿನೆಂಟು ತಿಂಗಳ ಮಗುವಿರುವಾಗ ಅವರ ತಂದೆ ಪ್ಲೇಗ್ನಿಂದ ನಿಧನ ಹೊಂದುತ್ತಾರೆ ಆಗ ಅವರ ತಾಯಿ ತನ್ನ ಮೂರು ಮಕ್ಕಳೊಂದಿಗೆ ತನ್ನ ತಂದೆ ಹಜಾರಿ ಲಾಲ್ ಬಳಿ ಹೋಗುತ್ತಾರೆ ಬಡತನವಿದ್ದರೂ ಅಜ್ಜಿ ಮನೆಯಲ್ಲಿ ಮಕ್ಕಳು ಬಹಳ ಪ್ರೀತಿಯಿಂದ ಬೆಳೆಯುತ್ತಾರೆ ಎಳವೆಯಲ್ಲಿಯೇ ಧೈರ್ಯ ಸ್ವನಿಯಂತ್ರಣ ತಾಳ್ಮೆ ಸಾಹಸ ಪ್ರೇಮ ಸೌಜನ್ಯ ಮತ್ತು ನಿಸ್ವಾರ್ಥತೆಯಂತಹ ಸದ್ಗುಣಗಳನ್ನು ಮೈಗೂಡಿಸಿಕೊಂಡವರು ಲಾಲ್ ಬಹದ್ದೂರು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಲಾಲ್ ಬಹದ್ದೂರ್ ಬಾಲ್ಯದಲ್ಲಿಯೇ ಧೈರ್ಯ ಮತ್ತು ಸಾಹಸವನ್ನು ಮೈಗೂಡಿಸಿಕೊಂಡರು ಎನ್ನುವುದಕ್ಕೆ ಅನೇಕ ನಿದರ್ಶನಗಳಿವೆ ಒಮ್ಮೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯನ್ನು ಈಜಿ ದಡ ಸೇರಿ ನಾವಿಕನಿಗೆ ನೀಡಬೇಕಾಗಿದ್ದ ದುಡ್ಡನ್ನು ಉಳಿಸಿ ಅಜ್ಜನಿಗೆ ಹಿಂತಿರುಗಿಸಿದ್ದರಂತೆ ಇನ್ನೊಂದು ಬಾರಿ ಸ್ನೇಹಿತರೊಂದಿಗೆ ಬೇರೆಯವರ ತೋಟದಲ್ಲಿ ಮಾವಿನ ಹಣ್ಣು ಕೀಳುತ್ತಿದ್ದಾಗ ಅದರ ಮಾಲೀಕ ಓಡಿಸಿಕೊಂಡು ಬಂದು ಎಲ್ಲ ಮಕ್ಕಳು ತಪ್ಪಿಸಿಕೊಂಡು ಕೇವಲ ಲಾಲ್ ಬಹದ್ದೂರ್ ಸಿಕ್ಕಿಬಿದ್ದರಂತೆ ಆಗ ಲಾಲ್ ಬಹದ್ದೂರ್ ತನಗೆ ತಂದೆಯಿಲ್ಲ ಹಾಗಾಗಿ ದಯವಿಟ್ಟು ಹೊಡೆಯಬೇಡಿ ಎಂದರಂತೆ ಆಗ ಕನಿಕರಿಸಿದ ಆ ವ್ಯಕ್ತಿ ತಂದೆ ಇಲ್ಲದವನಾಗಿದ್ದರೆ ನೀನು ಬೇರೆಯವರಿಗಿಂತ ಹೆಚ್ಚು ಜಾಗರೂಕನಾಗಿರಬೇಕು ಎಂದು ಬುದ್ಧಿವಾದ ಹೇಳಿದರಂತೆ ಇದನ್ನು ಜೀವನ ಪರ್ಯಂತ ನೆನಪಿನಲ್ಲಿಟ್ಟುಕೊಂಡು ಪಾಲಿಸಿದವರು ಲಾಲ್ ಬಹದ್ದೂರ್ ಅಜ್ಜನ ಊರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಲಾಲ್ ಬಹದ್ದೂರ್ ಪ್ರೌಢ ಶಿಕ್ಷಣವನ್ನು ವಾರಾಣಸಿಯಲ್ಲಿ ಮುಂದುವರಿಸುತ್ತಾರೆ ಅಲ್ಲಿ ಅವರಿಗೆ ಗಣಿತ ಶಿಕ್ಷಕರಾಗಿದ್ದ ಶ್ರೀಯುತ ನಿಷ್ಕಾಮೇಶ್ವರ ಮಿಶ್ರಾ ಅವರು ಓರ್ವ ಶ್ರೇಷ್ಠ ಗುರು ಮಾತ್ರವಲ್ಲದೆ ಒಬ್ಬ ಶ್ರೇಷ್ಠ ರಾಷ್ಟ್ರಭಕ್ತರೂ ಆಗಿದ್ದರು ಅವರು ಮಕ್ಕಳನ್ನು ಗಂಗಾ ನದಿಯ ತಟದಲ್ಲಿ ಕುಳ್ಳಿರಿಸಿ ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ಕಿಡಿಯನ್ನು ಜಾಗೃತಗೊಳಿಸುತ್ತಿದ್ದರು ಅದೇ ಸಂದರ್ಭದಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಬಾಲಗಂಗಾಧರ ತಿಲಕರು ವಾರಣಾಸಿಗೆ ಬರುತ್ತಾರೆ ಅವರ ಮಾತುಗಳಿಂದ ಲಾಲ್ ಬಹದ್ದೂರ್ ದೇಶ ಸೇವೆಯೆಡೆಗೆ ಮತ್ತಷ್ಟು ಆಕರ್ಷಿತರಾಗುತ್ತಾರೆ ನಂತರದ ದಿನಗಳಲ್ಲಿ ಗಾಂಧೀಜಿಯವರ ಕರೆಗೆ ಓಗೊಟ್ಟು ತನ್ನ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಲಾಲ್ ಬಹದ್ದೂರ್ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುತ್ತಾರೆ ಒಮ್ಮೆ ಬಂಧನಕ್ಕೆ ಒಳಗಾದರೂ ಕೇವಲ ಹದಿನೇಳು ವರ್ಷ ಮಾತ್ರ ಆಗಿದ್ದರಿಂದ ಬ್ರಿಟಿಷರು ಅವರನ್ನು ಬಿಟ್ಟು ಬಿಡುತ್ತಾರೆ ಆ ನಂತರ ಅವರು ಪುನಃ ಶಿಕ್ಷಣಕ್ಕೆ ಮರಳಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಉತ್ತಮ ಅಂಕಗಳೊಂದಿಗೆ ಪೂರ್ಣಗೊಳಿಸುತ್ತಾರೆ ತದನಂತರ ಆಗಷ್ಟೇ ಆರಂಭವಾಗಿದ್ದ ಕಾಶಿ ವಿದ್ಯಾಪೀಠದಲ್ಲಿ ನಾಲ್ಕು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ತತ್ವಶಾಸ್ತ್ರದಲ್ಲಿ ಪದವಿ ಪಡೆಯುತ್ತಾರೆ ಹೇಗೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬಿ ಎ ಬಿ ಎಸ್ಸಿ ಮುಂತಾದ ಪದವಿಗಳನ್ನು ನೀಡಲಾಗುವುದೋ ಅಂತೆಯೇ ಕಾಶಿ ವಿದ್ಯಾಪೀಠದಲ್ಲಿ ಶಾಸ್ತ್ರಿ ಎಂಬ ಪದವಿಯನ್ನು ನೀಡಲಾಗುತ್ತಿತ್ತು ಈ ಮೂಲಕ ಲಾಲ್ ಬಹದ್ದೂರರು ಲಾಲ್ ಬಹದ್ದೂರ್ ಶಾಸ್ತ್ರಿಯಾಗಿ ಉಳಿದರು ತಮ್ಮ ವಿದ್ಯಾಭ್ಯಾಸದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರು ಪಂಜಾಬ್ ಕೇಸರಿ ಖ್ಯಾತಿಯ ಲಾಲಾ ಲಜಪತ್ ರಾಯರು ಸ್ಥಾಪಿಸಿದ ಸರ್ವೆಂಟ್ಸ್ ಆಫ್ ಪೀಪಲ್ಸ್ ಸೊಸೈಟಿಯ ಸದಸ್ಯರಾಗಿ ತಮ್ಮನ್ನು ತಾವು ಸಮಾಜ ಸೇವೆಗೆ ಅರ್ಪಿಸಿಕೊಂಡರು ಇಲ್ಲಿ ಅವರು ಜಾತಿ ಪದ್ಧತಿ ಅಸ್ಪೃಶ್ಯತೆ ನಿವಾರಣೆಗಾಗಿ ರಾತ್ರಿ ಹಗಲು ದುಡಿಯುತ್ತಾರೆ ಅದರೊಂದಿಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಭೂ ಕಂದಾಯ ಮತ್ತು ತೆರಿಗೆಗಳನ್ನು ಬ್ರಿಟಿಷರಿಗೆ ಪಾವತಿಸದಂತೆ ಜನರನ್ನು ಆಗ್ರಹಿಸುತ್ತಾ ಮನೆ ಮನೆಗೆ ತೆರಳಿ ಪ್ರಚಾರ ಆಂದೋಲನ ಮಾಡಿದರು ಒಮ್ಮೆ ಅಲಹಾಬಾದ್ನಲ್ಲಿ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಸುದ್ದಿ ಬ್ರಿಟಿಷರಿಗೆ ಸಿಕ್ಕಿ ಅವರು ಬಿಗಿ ಬಂದೋಬಸ್ತ್ ಮಾಡುತ್ತಾರೆ ಆಗ ಅವರು ಜಟಕ ಗಾಡಿಯಲ್ಲಿ ಘೋಷ ಹಾಕಿದ ಮಹಿಳೆಯಂತೆ ವೇಷ ಬದಲಾಯಿಸಿ ಬ್ರಿಟಿಷರಿಗೆ ಹಣ್ಣು ತಿನ್ನಿಸಿ ಸರಸರನೆ ಟವರ್ ಹತ್ತಿ ಧ್ವಜ ಹಾರಿಸಿಯೇ ಬಿಡುತ್ತಾರೆ ಮತ್ತು ನೇರವಾಗಿ ಬ್ರಿಟಿಷರ ಮುಂದೆ ಬಂದು ತಾನೇ ಧ್ವಜ ಹಾರಿಸಿದ್ದಾಗಿ ಒಪ್ಪಿಕೊಳ್ಳುತ್ತಾರೆ ಕೂಡ ಹೀಗೆ ಶಾಸ್ತ್ರಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಟ್ಟು ಏಳು ಬಾರಿ ಜೈಲು ಸೇರಿ ತಮ್ಮ ಜೀವನದ ಅಮೂಲ್ಯ ಒಂಬತ್ತು ವರ್ಷಗಳನ್ನು ಜೈಲಿನಲ್ಲಿ ಕಳೆಯುತ್ತಾರೆ ಜೈಲಿನಲ್ಲಿರುವಾಗ ಅವರು ಪಾಶ್ಚಾತ್ಯ ತತ್ವಶಾಸ್ತ್ರ ಮತ್ತು ಸಾಮಾಜಿಕ ಹೋರಾಟದ ಬಗೆಗೆ ಹೆಚ್ಚು ಹೆಚ್ಚು ಓದಿ ತಿಳಿಯುತ್ತಾರೆ ಮಾತ್ರವಲ್ಲ ಖ್ಯಾತ ವಿಜ್ಞಾನಿ ಮೇರಿ ಕ್ಯೂರಿಯವರ ಆಟೋಬಯೋಗ್ರಫಿಯನ್ನು ಹಿಂದಿ ಭಾಷೆಗೆ ಅನುವಾದಿಸುತ್ತಾರೆ ಕೂಡ ಶಾಸ್ತ್ರಿಯವರು ರಾಜಕೀಯದಲ್ಲಿ ಸಣ್ಣ ಸಣ್ಣ ಹುದ್ದೆಗಳಿಂದ ಮೇಲೇರುತ್ತಾ ಮೇಲೇರುತ್ತಾ ಪ್ರಧಾನಿ ಹುದ್ದೆವರೆಗೆ ಎರಿದವರು ಅಲಹಾಬಾದ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಾರ್ಯದರ್ಶಿಯಾದದ್ದು ಅವರ ಮೊದಲ ಅಧಿಕಾರ ಪದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಕಾಲಕ್ಕೆ ಇಡೀ ದೇಶ ದಂಗೆಗಳಿಂದ ತತ್ತರಿಸುತ್ತಿದ್ದಾಗ ಮೊದಲೇ ಉಗ್ರ ಸ್ವಭಾವದ ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕ ಸುರಕ್ಷತೆಯನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಿದ ಲಾಲ್ ಬಹದ್ದೂರರನ್ನು ಗೋವಿಂದ ವಲ್ಲಭ ಪಂತರು ಪ್ರಾಂತ್ಯದ ಗೃಹ ಮತ್ತು ಸಾರಿಗೆ ಸಚಿವರಾಗಿ ನೇಮಿಸುತ್ತಾರೆ ಮುಂದೆ ಕೇಂದ್ರ ಗೃಹ ಮಂತ್ರಿಯಾದಾಗಲೂ ಶಾಸ್ತ್ರೀಜಿಯವರು ಅನೇಕ ಕಠಿಣ ಪರಿಸ್ಥಿತಿಗಳನ್ನು ಸೂಕ್ತವಾಗಿ ನಿಭ ಾಯಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಅಸ್ಸಾಂ ಮತ್ತು ಬಂಗಾಳಿಗಳ ನಡುವೆ ನಡೆದ ಭಯಂಕರ ಗಲಭೆಯನ್ನು ತ್ರಿಭಾಷಾ ಸೂತ್ರದ ಮೂಲಕ ಸಾಂಗವಾಗಿ ಪರಿಹರಿಸಿದರು ಮಾತ್ರವಲ್ಲ ಕಾಶ್ಮೀರದಲ್ಲಿ ಹಜರತ್ಬಾಲ್ ಕಳವಾಗಿ ಇಡೀ ಜಗತ್ತಿನ ದೃಷ್ಟಿ ಕಾಶ್ಮೀರದ ಮೇಲೆ ಕೇಂದ್ರೀಕೃತವಾಗಿದ್ದಾಗಲೂ ಅಂದಿನ ಪ್ರಧಾನಿ ನೆಹರೂರವರು ಸಮಸ್ಯೆ ಪರಿಹರಿಸಲು ಶಾಸ್ತ್ರೀಜಿಯವರನ್ನು ಅಲ್ಲಿಗೆ ಕಳಿಸಿಕೊಡುತ್ತಾರೆ ಅಲ್ಲೂ ಹಜರತ್ಬಾಲ್ ದೊರೆತು ಹೂ ಎತ್ತಿದಂತೆ ಸಮಸ್ಯೆ ಪರಿಹಾರವಾಗಿ ಜನರು ಶಾಸ್ತ್ರೀಜಿಯವರನ್ನು ಕೊಂಡಾಡುತ್ತಾರೆ ಜಗಳಗಳನ್ನು ಬಗೆಹರಿಸುವುದರಲ್ಲಿ ಲಾಲ್ ಬಹದ್ದೂರರ ತಂತ್ರ ಬಹು ಸರಳವಾದದ್ದು ಅವರು ಒಂದು ಸಮಸ್ಯೆಯ ಎಲ್ಲಾ ದೃಷ್ಟಿಕೋನಗಳನ್ನು ಬಹಳ ಸೈರಣೆಯಿಂದ ಕೇಳಿಸಿಕೊಂಡು ಅವರ ಸ್ಥಾನದಲ್ಲಿ ತಾನಿದ್ದರೆ ಹೇಗೆ ವರ್ತಿಸುತ್ತಿದ್ದೆ ಎಂದು ಯೋಚಿಸುತ್ತಾರೆ ಅವರ ಈ ತಂತ್ರ ಬಹು ಸರಳವೆನಿಸಿದರೂ ಕೂಡ ಲಾಲ್ ಬಹದ್ದೂರರಂತೆ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಮೂರ್ಖರನ್ನು ಸಹಿಸುವ ಶಕ್ತಿ ಇದ್ದವರಿಗಷ್ಟೇ ಫಲಿಸುವ ತಂತ್ರವಿದು ಸ್ನೇಹಿತರೆ ಇನ್ನು ಶಾಸ್ತ್ರೀಜಿಯವರ ವೈಯಕ್ತಿಕ ಬದುಕಿನ ಬಗ್ಗೆ ನೋಡುವುದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮಿರ್ಜಾಪುರದ ಗಣೇಶ್ ಪ್ರಸಾದ್ರ ಮಗಳು ಲಾಲ್ಮಣಿಯನ್ನು ಬಹಳ ಸರಳವಾಗಿ ವಿವಾಹವಾಗುತ್ತಾರೆ ಇದೇ ಲಾಲ್ಮಣಿ ಮುಂದೆ ಲಲಿತಾ ಶಾಸ್ತ್ರಿಯಾಗಿ ಪತಿಗೆ ತಕ್ಕ ಸತಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುತ್ತಾರೆ ನಾಲ್ಕು ಗಂಡು ಮತ್ತು ಎರಡು ಹೆಣ್ಣು ಮಕ್ಕಳನ್ನು ಪಡೆದ ಈ ದಂಪತಿಗಳು ಸರಳಾತಿ ಸರಳ ಜೀವನವನ್ನು ನಡೆಸುತ್ತಾರೆ ಇವರ ಮದುವೆಯ ಸಂದರ್ಭ ಇವರ ಅಕ್ಕ ಮದುಮಗಳಿಗೆ ಹೇಳುವಂತೆ ಶಾಸ್ತ್ರೀಜಿಯವರ ಒಂದು ಕಾಲು ಮನೆಯೊಳಗಿದ್ದರೆ ಇನ್ನೊಂದು ಕಾಲು ಜೈಲಿನ ಒಳಗಿರುತ್ತದೆಯೇ ಎಂದು ಅಂತೆಯೇ ಒಮ್ಮೆ ಶಾಸ್ತ್ರೀಜಿಯವರು ಜೈಲಿನಲ್ಲಿರುವಾಗ ಅವರ ಮಗಳು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿರುತ್ತಾಳೆ ಜೈಲಿನಿಂದ ಶಾಸ್ತ್ರೀಜಿಯವರು ಹದಿನೈದು ದಿನಗಳ ಪೇರೋಲ್ ಮೇಲೆ ಬಿಡುಗಡೆಯಾಗಿ ಬರುವಾಗ ಮಗಳಿಗೆ ಹಣಕಾಸಿನ ಕೊರತೆಯಿಂದ ಸೂಕ್ತ ಔಷಧೋಪಚಾರ ದೊರೆಯದೆ ಮಗಳು ಅಸುನೀಗುತ್ತಾಳೆ ಮಗಳ ಅಂತ್ಯ ಸಂಸ್ಕಾರ ಮುಗಿಸಿದ ಶಾಸ್ತ್ರೀಜಿಯವರ ಬಳಿ ಪೇರೋಲ್ ಅವಧಿ ಮತ್ತು ಮೂರು ನಾಲ್ಕು ದಿನ ಬಾಕಿ ಇತ್ತು ಆದರೆ ಸತ್ಯನಿಷ್ಠ ಶಾಸ್ತ್ರಿಯವರು ಅವಧಿಗೂ ಮುನ್ನವೇ ಮತ್ತೆ ಜೈಲಿಗೆ ಹಿಂದಿರುಗುತ್ತಾರೆ ಶಾಸ್ತ್ರೀಜಿಯವರ ಸರಳತೆಗೆ ಉದಾಹರಣೆ ಹೇಳುತ್ತಾ ಹೋದರೆ ಅದು ಮುಗಿಯದ ಅಧ್ಯಾಯವಾಗುತ್ತದೆ ಬಂಧುಗಳೇ ಒಮ್ಮೆ ಅವರು ಜೈಲಿನಲ್ಲಿದ್ದಾಗ ಅವರ ಮನೆ ನಡೆಸಲು ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು ಐವತ್ತು ರೂಪಾಯಿಯನ್ನು ದ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ವತಿಯಿಂದ ನೀಡಲಾಗುತ್ತಿತ್ತು ಆಗ ಜೈಲಿನಿಂದ ಪತ್ನಿಗೆ ಬರೆದ ಪತ್ರದಲ್ಲಿ ಶಾಸ್ತ್ರಿಜಿ ಕೇಳುತ್ತಾರೆ ಸೊಸೈಟಿಯಿಂದ ಪ್ರತಿ ತಿಂಗಳು ಮನೆ ಖರ್ಚಿಗೆ ಹಣ ಬರುತ್ತಿದೆಯೇ ಮನೆ ಖರ್ಚಿಗೆ ಸಾಕಾಗುತ್ತಿದೆಯೇ ಎಂದು ಅದಕ್ಕೆ ಉತ್ತರಿಸಿದ ಲಲಿತಾ ಶಾಸ್ತ್ರಿಯವರು ಸೊಸೈಟಿಯಿಂದ ಸಕಾಲಕ್ಕೆ ಹಣ ಬರುತ್ತಿದೆ ಮಾತ್ರವಲ್ಲ ಅದರಲ್ಲಿ ನಾನು ಕೇವಲ ನಲವತ್ತು ರೂಪಾಯಿಯನ್ನು ಮಾತ್ರ ಖರ್ಚು ಮಾಡಿ ಉಳಿದ ಹತ್ತು ರೂಪಾಯಿಯನ್ನು ಕೂಡಿಡುತ್ತಿದ್ದೇನೆ ಎಂದರು ಕೂಡಲೇ ಶಾಸ್ತ್ರೀಜಿಯವರು ಸೊಸೈಟಿಗೆ ಪತ್ರ ಬರೆದು ತಮ್ಮ ಕುಟುಂಬ ನಿರ್ವಹಣೆಗೆ ನಲವತ್ತು ರೂಪಾಯಿ ಸಾಕೆಂದು ಉಳಿದ ಹತ್ತು ರೂಪಾಯಿಯನ್ನು ಕಷ್ಟದಲ್ಲಿರುವ ಇತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡಬೇಕೆಂದು ಮನವಿ ಮಾಡಿದರು ಇನ್ನೊಂದು ಬಾರಿ ಉತ್ತರ ಪ್ರದೇಶದ ಗೃಹ ಮಂತ್ರಿಯಾಗಿದ್ದಾಗ ಸ್ವಂತ ಮನೆಯಿಲ್ಲದ ಕಾರಣ ಅವರನ್ನು ಗೃಹ ವಿಹೀನ ಗೃಹ ಮಂತ್ರಿ ಎಂದು ಜನ ತಮಾಷೆ ಮಾಡುತ್ತಿದ್ದುದೂ ಉಂಟು ಅವರು ಪ್ರಧಾನಿಯಾಗಿದ್ದಾಗೊಮ್ಮೆ ತಮ್ಮ ಪತ್ನಿಗೆ ಸೀರೆ ಖರೀದಿಸಲು ಅಂಗಡಿಗೆ ಹೋಗಿದ್ದಾಗ ಅಂಗಡಿಯಾತ ಏಳು ನೂರು ಎಂಟು ನೂರು ರೂಪಾಯಿಗಳ ಸೀರೆಗಳನ್ನು ತೋರಿಸುತ್ತಿದ್ದ ಆಗ ಶಾಸ್ತ್ರಿಯವರು ಇವು ತುಂಬ ದುಬಾರಿ ಬೆಲೆಯ ಸೀರೆಗಳು ಸ್ವಲ್ಪ ಕಡಿಮೆ ಬೆಲೆಯ ಸೀರೆ ತೋರಿಸಿ ಎಂದರಂತೆ ಆಗ ಅಂಗಡಿಯವನು ನೀವು ಈ ದೇಶದ ಪ್ರಧಾನಿಯಲ್ಲವೇ ಎಂದದ್ದಕ್ಕೆ ಶಾಸ್ತ್ರಿಯವರು ನಕ್ಕು ಹೇಳಿದರಂತೆ ನಾನು ದೇಶದ ಪ್ರಧಾನಿ ನಿಜ ಆದರೆ ನಾನು ಶ್ರೀಮಂತನಲ್ಲವಲ್ಲ ಎಂದು ಇದೇ ಪ್ರಧಾನಿ ಮುಂದೆ ಕುಟುಂಬದವರ ಒತ್ತಾಯಕ್ಕೆ ಮಣಿದು ಒಂದು ಕಾರು ಖರೀದಿಸಲು ಕ್ಯೂನಲ್ಲಿ ನಿಂತು ಐದು ಸಾವಿರ ರೂಪಾಯಿ ಸಾಲ ಪಡೆದರು ಎಂದರೆ ಅವರ ಸ್ವಾಭಿಮಾನ ಸರಳತೆ ಯಾರಿಗೂ ಅರ್ಥವಾಗಬಹುದು ಕಠಿಣ ಪರಿಶ್ರಮ ಪ್ರಾರ್ಥನೆಗೆ ಸಮ ಎನ್ನುತ್ತಿದ್ದ ಶಾಸ್ತ್ರೀಜಿಯವರು ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದುವರೆಯವರೆಗೆ ಜನರಿಗಾಗಿ ಜನರಿಗಾಗಿ ದುಡಿಯುತ್ತಿದ್ದರು ಭ್ರಷ್ಟಾಚಾರ ತಡೆಗಾಗಿ ಮೊದಲ ಬಾರಿಗೆ ಸಮಿತಿಯನ್ನು ರಚಿಸಿದ ಖ್ಯಾತಿಯು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದು ಶಾಂತಿ ಪ್ರಿಯರಾಗಿದ್ದ ಅವರು ಗೃಹ ಸಚಿವರಾಗಿದ್ದಾಗ ಸಾಧ್ಯವಾದ ಕಡೆಗಳಲ್ಲೆಲ್ಲ ಲಾಠಿ ಚಾರ್ಜ್ ಬದಲು ಜಲಫಿರಂಗಿ ಬಳಸುವಂತೆ ಪೊಲೀಸರಿಗೆ ಆದೇಶಿಸಿದ್ದರು ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿದ್ದಾಗ ಮೊದಲ ಬಾರಿಗೆ ಮಹಿಳಾ ಕಂಡಕ್ಟರ್ಗಳನ್ನು ನೇಮಿಸಿದವರೂ ಅವರೇ ಅಷ್ಟು ಮಾತ್ರವಲ್ಲದೆ ರೈಲಿನಲ್ಲಿ ಅತಿ ಶ್ರೀಮಂತಿಕೆಯ ಪ್ರಥಮ ದರ್ಜೆ ಭೋಗಿಗಳನ್ನು ರದ್ದುಗೊಳಿಸಿ ದ್ವಿತೀಯ ದರ್ಜೆಯ ಭೋಗಿಗಳನ್ನು ಪ್ರಥಮ ದರ್ಜೆಯ ಭೋಗಿಗಳಾಗಿ ಪರಿವರ್ತಿಸಿದರು ತೃತೀಯ ದರ್ಜೆಯ ಭೋಗಿಗಳಲ್ಲೂ ಇಲೆಕ್ಟ್ರಿಕ್ ಫ್ಯಾನ್ಗಳನ್ನು ಅಳವಡಿಸಿ ಬಡ ವ್ಯಕ್ತಿಯ ಬಗೆಗೂ ಕಾಳಜಿಯನ್ನು ತೋರಿದವರು ಅವರು ಇದೇ ಶಾಸ್ತ್ರೀಜಿ ತಮಿಳುನಾಡಿನ ಅರಿಯಲೂರು ಬಳಿ ನೂರೈವತ್ತು ಜನರನ್ನು ಬಲಿ ಪಡೆದ ರೈಲ್ವೆ ದುರಂತದ ನೈತಿಕ ಹೊಣೆಯನ್ನು ಹೊತ್ತುಕೊಂಡು ಸ್ವತಃ ರಾಜೀನಾಮೆ ನೀಡಿ ತಾನು ಕುರ್ಚಿಗೆ ಅಂಟಿದವನಲ್ಲ ಎಂದು ತೋರಿಸಿಕೊಟ್ಟರು ಭಾರತ ರಾಜಕೀಯದಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬ ನಾಯಕ ಈ ರೀತಿ ರಾಜೀನಾಮೆ ನೀಡಿದ್ದಾಗಿತ್ತು ಮತ್ತು ಜನ ಬಹಳ ಆಶ್ಚರ್ಯದಿಂದ ಯಾರೀ ಶಾಸ್ತ್ರಿ ಎಂದು ಅವರನ್ನು ಮೆಚ್ಚಿದರು ಶಾಸ್ತ್ರೀಜಿಯವರು ಹೇಳುತ್ತಿದ್ದರು ಹಸಿದವನಿಗೆ ಒಂದು ಮೀನು ಕೊಡಿ ಸಂತೋಷದಿಂದ ತಿನ್ನುತ್ತಾನೆ ನಾಳೆ ಮತ್ತೆ ಹಸಿವು ಎನ್ನುತ್ತಾನೆ ಅವನಿಗೆ ಮೀನು ಹಿಡಿಯುವುದನ್ನು ಕಲಿಸಿ ದಿನವೂ ಮೀನು ತಿನ್ನುವನು ಸ್ವಾವಲಂಬನೆ ಮುಖ್ಯ ಇಂತಹ ಶಾಸ್ತ್ರಿಯವರನ್ನು ನೆಹರು ನಿಧನದ ನಂತರ ಭಾರತದ ಎರಡನೇ ಪ್ರಧಾನಿಯಾಗಿ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಂದು ಆರಿಸಲಾಯಿತು ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಕಾಮರಾಜ್ರವರು ಪ್ರಧಾನಿ ಆಕಾಂಕ್ಷಿಯಾಗಿದ್ದ ಮೊರಾರ್ಜಿ ದೇಸಾಯಿಯವರನ್ನು ಬದಿಗೆ ಸರಿಸುವ ಸಲುವಾಗಿ ಜೊತೆಗೆ ಪ್ರಧಾನಿ ಹುದ್ದೆಗಿಂತಲೂ ದೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವೇ ಮಹತ್ವದ ಸ್ಥಾನವನ್ನು ಪಡೆಯಬೇಕೆನ್ನುವ ನಿಟ್ಟಿನಲ್ಲಿ ಚಿಕ್ಕ ಶರೀರ ಸರಳ ನಡತೆಯ ಶಾಸ್ತ್ರಿಯವರ ಆಯ್ಕೆಯನ್ನು ಸೂಚಿಸಿದ್ದರು ಎನ್ನುವುದು ಸತ್ಯಕ್ಕೆ ಹತ್ತಿರವಾದ ಮಾತು ದೈಹಿಕವಾಗಿ ಆಗಲಿ ಮಾತಿನಲ್ಲಾಗಲಿ ಜೀವನ ಶೈಲಿಯಲ್ಲಾಗಲಿ ಹದಿನೇಳು ವರ್ಷ ಭಾರತವಾಳಿದ ನೆಹರೂರವರಿಗೆ ಯಾವ ರೀತಿಯಲ್ಲೂ ಸರಿಸಾಟಿ ಇಲ್ಲದ ಪ್ರಧಾನಿಯನ್ನು ನೆಹರು ಮಗಳು ಇಂದಿರಾ ಗಾಂಧಿ ಮಾತ್ರವಲ್ಲ ನೆಹರು ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಕೂಡ ಪದೇ ಪದೇ ಚುಚ್ಚು ಮಾತುಗಳಿಂದ ಹೀಯಾಳಿಸುತ್ತಿದ್ದುದು ಸುಳ್ಳಲ್ಲ ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಎಲ್ಲ ರೀತಿಯಲ್ಲೂ ನರಳುತ್ತಿದ್ದ ಈ ದೇಶವನ್ನು ಮತ್ತೆ ಎತ್ತಿ ಕಟ್ಟುವ ಸಂಕಲ್ಪ ಮಾಡಿದ್ದರು ಶಾಸ್ತ್ರೀಜಿ ಎಲ್ಲೆಡೆ ಬೆಲೆ ಏರಿಕೆ ಬಿಸಿ ಆಹಾರದ ಅಭಾವ ನಿರುದ್ಯೋಗ ಬಡತನ ಕೈಕೊಟ್ಟ ಮುಂಗಾರು ಮಾತ್ರವಲ್ಲದೆ ಪದೇ ಪದೇ ಕಿರಿಕಿರಿ ಮಾಡುವ ಪಾಕ್ ಮತ್ತು ಚೀನಾದಂತಹ ನೆರೆ ರಾಷ್ಟ್ರಗಳು ಆದರೆ ಇದೆಲ್ಲದಕ್ಕೂ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾದ ಶಾಸ್ತ್ರಿಗಳು ಹದಿನೇಳು ವರ್ಷ ನೆಹರು ಸಾಧಿಸಲಾಗದ್ದನ್ನು ಹದಿನೇಳು ತಿಂಗಳುಗಳಲ್ಲಿ ಸಾಧಿಸಿದರು ಎಂದು ನಂತರದ ದಿನಗಳಲ್ಲಿ ಜಗತ್ತೇ ಕೊಂಡಾಡುವಂತೆ ಸಾಧಿಸಿ ತೋರಿಸಿದರು ಆಹಾರದ ತೀವ್ರ ಅಭಾವವನ್ನು ಹೋಗಲಾಡಿಸಲಿಕ್ಕಾಗಿ ಶಾಸ್ತ್ರಿಯವರು ಹಸಿರು ಕ್ರಾಂತಿಗೆ ನಾಂದಿ ಹಾಡಿದರು ಅಂದು ಗೋಧಿಯನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಇಂದು ಇಡೀ ಪ್ರಪಂಚಕ್ಕೆ ಗೋಧಿಯನ್ನು ರಫ್ತು ಮಾಡುತ್ತಿದ್ದರೆ ಅದರ ಹಿಂದಿನ ಶಕ್ತಿ ಶಾಸ್ತ್ರಿಯವರೇ ಆಗಿದ್ದಾರೆ ಅವರು ಕ್ಷೀರಕ್ರಾಂತಿಯನ್ನೂ ಉತ್ತೇಜಿಸಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿದರು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ನಡುವೆ ನೆರೆಯ ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಬೇರೆಯೇ ಆಲೋಚನೆಯಲ್ಲಿದ್ದ ಭಾರತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗೆ ಯುದ್ಧದಲ್ಲಿ ಸೋತಿದೆ ಈಗ ಪ್ರಧಾನಿ ನೆಹರೂ ಕೂಡ ಇಲ್ಲ ಇದೇ ತಕ್ಕ ಸಮಯ ಭಾರತದ ಮೇಲೆರಗಿ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಎಂದು ಆದರೆ ಅವನಿಗೆ ತಿಳಿದಿರಲಿಲ್ಲ ವಾಮನ ರೂಪದ ಶಾಸ್ತ್ರೀಜಿಯವರು ಒಳಗಡೆ ಭೀಮಬಲದವರು ಎಂದು ಪದೇ ಪದೇ ಆಕ್ರಮಣ ರೂಪದಲ್ಲಿ ಕಿರಿಕಿರಿ ಮಾಡುತ್ತಿದ್ದ ಪಾಕಿಸ್ತಾನಕ್ಕೆ ಆಗಸ್ಟ್ನಲ್ಲಿ ಕೆಂಪು ಕೋಟೆಯ ಮೇಲೆ ಶಾಸ್ತ್ರೀಜಿಯವರು ಉತ್ತರಿಸಿದ್ದರು ನಾವು ಸಾಯಲು ಸಿದ್ಧರಿದ್ದೇವೆ ಆದರೆ ನಮ್ಮ ತ್ರಿವರ್ಣವನ್ನು ಕೆಳಗಿಡಿಸಲು ಬಿಡುವುದಿಲ್ಲ ಎಂದು ಶಸ್ತ್ರಾಸ್ತ್ರಗಳಿಗೆ ಶಸ್ತ್ರಾಸ್ತ್ರಗಳೇ ಉತ್ತರ ಎಂದಿದ್ದರು ಅವರು ಗುಜರಾತ್ನ ಕಚ್ನಲ್ಲಿ ಆಕ್ರಮಣ ನಡೆಸಿದ ಪಾಕಿಸ್ತಾನವನ್ನು ಸುಲಭದಲ್ಲಿ ಹಿಂದೋಡಿಸಿದ ಭಾರತ ಸೇನೆ ನೋಡ ನೋಡುವಷ್ಟರಲ್ಲಿ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಸೇನೆ ಬೃಹತ್ ಪ್ರಮಾಣದ ಆಕ್ರಮಣವನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆಸಿತು ಪ್ರತಿ ಬಾರಿ ಆಕ್ರಮಣ ಮಾಡಿದಾಗಲೂ ಭಾರತ ತನ್ನ ಗಡಿ ದಾಟಿ ತನಗೇನೂ ಮಾಡಲ್ಲ ಎಂಬ ಭಂಡ ಧೈರ್ಯ ಪಾಕಿಗಿತ್ತು ಯಾಕೆಂದರೆ ಜಾಗತಿಕ ಮನ್ನಣೆಗೆ ಭಯಪಡುತ್ತಿದ್ದ ನೆಹರು ಎಂದೂ ಕೂಡ ಅಂತಾರಾಷ್ಟ್ರೀಯ ಗಡಿ ದಾಟಲು ನಮ್ಮ ಸೇನೆಗಳಿಗೆ ಬಿಟ್ಟಿರಲೇ ಇಲ್ಲ ಇದೇ ಧೈರ್ಯದಲ್ಲಿ ಸೆಪ್ಟೆಂಬರ್ನಲ್ಲಿ ಮುನ್ನುಗ್ಗಿದ ಪಾಕಿಗಳಿಗೆ ಉತ್ತರಿಸಲು ಶಾಸ್ತ್ರೀಜಿ ತೆಗೆದುಕೊಂಡ ಸಮಯ ಕೇವಲ ಐದು ನಿಮಿಷ ಹೌದು ಬಂಧುಗಳೇ ಕೇವಲ ಐದು ನಿಮಿಷದ ಮೀಟಿಂಗ್ನಲ್ಲಿ ಶಾಸ್ತ್ರೀಜಿ ಬಲು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಪಾಕಿಗಳು ನಮ್ಮ ನೆಲದ ಮೇಲೆ ಆಕ್ರಮಣ ಮಾಡಬಹುದಾದರೆ ನಾವು ಅವರ ನೆಲವನ್ನು ವಶಪಡಿಸಿಕೊಳ್ಳಬಲ್ಲೆವು ಎಂದು ತೋರಿಸಿ ಹೋಗಿ ಮುನ್ನುಗ್ಗಿ ನಾನಿದ್ದೇನೆ ಎಂದರು ಅಷ್ಟು ಸಾಕಿತ್ತು ನಮ್ಮ ರಕ್ಷಣಾ ಪಡೆಗಳಿಗೆ ಪಾಕ್ಗೆ ನುಗ್ಗಿದ ನಮ್ಮ ಸೈನಿಕರು ಲಾಹೋರ್ ಮತ್ತು ಕೋಟ್ ವಶಪಡಿಸಿಕೊಂಡು ಎಲ್ಲಾ ಸರಕಾರಿ ಕಚೇರಿಗಳ ಮೇಲೆ ತ್ರಿವರ್ಣವನ್ನು ಹಾರಿಸಿಯೇ ಬಿಟ್ಟರು ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ನೋಡುತ್ತಿತ್ತು ಆಗಷ್ಟೇ ಚೀನದಿಂದ ಸೋತಿದ್ದ ಭಾರತ ನೆಹರೂ ಇಲ್ಲದ ಭಾರತ ಇಷ್ಟೆಲ್ಲ ಮಾಡಲು ಸಾಧ್ಯವೇ ಎಂದು ಹೌದು ಸಾಧ್ಯ ಎಂದು ತೋರಿಸಿದ್ದವರು ನಮ್ಮ ಶಾಸ್ತ್ರೀಜಿ ಶಾಸ್ತ್ರಿಗಳ ಧೈರ್ಯವನ್ನು ಕಂಡ ಭಾರತೀಯರು ಮಾತ್ರವಲ್ಲ ಇಡೀ ಜಗತ್ತು ಯೋಚಿಸುತ್ತಿತ್ತು ಹಿಂದೆ ನಡೆದ ಭಾರತ ಚೀನಾ ಯುದ್ಧ ಸಂದರ್ಭದಲ್ಲೂ ಶಾಸ್ತ್ರೀಜಿಯವರೇ ಪ್ರಧಾನಿಯಾಗಿದ್ದರೆ ಭಾರತ ಸೋಲುತ್ತಿರಲಿಲ್ಲವೋ ಏನೋ ಎಂದು ಭಾರತದ ಪ್ರತ್ಯುತ್ತರಕ್ಕೆ ಹೆದರಿದ ಪಾಕಿಸ್ತಾನ ಅಮೆರಿಕಾದ ಮೊರೆ ಹೋಯಿತು ಅಮೆರಿಕ ಭಾರತದ ಮೇಲೆ ಅನೇಕ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿತು ಅತಿ ಮುಖ್ಯವಾಗಿ ಅಮೆರಿಕಾದಿಂದ ಭಾರತಕ್ಕೆ ಬರುತ್ತಿದ್ದ ಗೋಧಿಯ ರಫ್ತನ್ನು ತಡೆಹಿಡಿಯಿತು ಆದರೆ ಭಾರತ ಹೆದರಲಿಲ್ಲ ಆಗ ಶಾಸ್ತ್ರಿಗಳು ಭಾರತೀಯರಲ್ಲಿ ಕೇಳಿದರು ನಮಗೆ ಊಟ ಮುಖ್ಯವಾ ಅಥವಾ ನಮ್ಮ ಸ್ವಾಭಿಮಾನ ನಮ್ಮ ನೆಲ ಮುಖ್ಯವಾ ಎಂದು ಅಂತೆಯೇ ಅವರು ಒಂದು ಹೊತ್ತಿನ ಊಟ ಬಿಟ್ಟು ನಮ್ಮ ದೇಶಕ್ಕಾಗಿ ಸ್ವಾಭಿಮಾನಿಗಳಾಗೋಣ ಎಂದು ಕರೆ ಕೊಟ್ಟಾಗ ಇಡೀ ದೇಶದ ಜನತೆ ಸೋಮವಾರ ಒಂದು ಹೊತ್ತಿನ ಊಟ ಬಿಟ್ಟು ಶಾಸ್ತ್ರೀ ಸೋಮವಾರವನ್ನು ಆಚರಿಸಿದರು ಆಹಾರೋತ್ಪಾದನೆಯಲ್ಲಿ ಸ್ವಾವಲಂಬನೆಗೆ ಸ್ವತಃ ತಮ್ಮ ಕಚೇರಿಯ ಎದುರೇ ಕೃಷಿ ಮಾಡಿದವರು ಶಾಸ್ತ್ರಿಜಿ ಎಲ್ಲೆಡೆ ಕೃಷಿಗೆ ಪ್ರೋತ್ಸಾಹವನ್ನು ನೀಡಿದರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಸಾರ್ಥಕಗೊಳಿಸಿದರು ಪಾಕ್ನ ವಿರುದ್ಧ ಭಾರತದ ವಿಜಯ ಮುಂದುವರಿದಂತೆ ತತ್ತರಿಸಿದ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಯಿತು ಆಗ ಭಾರತದ ಮಿಶ್ರ ರಾಷ್ಟ್ರ ರಷ್ಯಾ ಮಧ್ಯಸ್ಥಿಕೆ ವಹಿಸಿ ತಾಷ್ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನವನ್ನು ಕರೆಯಿತು ಮನಸ್ಸಿಲ್ಲದ ಮನಸ್ಸಲ್ಲಿ ಭಾರತೀಯರ ವಿರೋಧವಿದೆ ಎಂದು ಗೊತ್ತಿದ್ದೂ ಕೂಡ ರಷ್ಯಾದ ಗೌರವಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಯುದ್ಧದಿಂದ ಫಲವಿಲ್ಲ ನಮ್ಮ ಶಕ್ತಿ ಪಾಕಿಸ್ತಾನ ನೋಡಿದೆ ಎಂದು ಅರಿತ ಶಾಸ್ತ್ರೀಜಿ ತಾಷ್ಕೆಂಟ್ ಒಪ್ಪಂದದ ಕೊನೆಯ ದಿನ ಪಾಕ್ನಲ್ಲಿ ವಶಪಡಿಸಿಕೊಂಡ ಎಲ್ಲಾ ಪ್ರದೇಶಗಳನ್ನು ಅವರಿಗೆ ಮರಳಿಸುವ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದರು ವಿಧಿ ಬರಹವೋ ಯಾರ ವಕ್ರದೃಷ್ಟಿಯೋ ಸಹಿ ಹಾಕಿದ ಶಾಯಿ ಆರುವ ಮೊದಲೇ ಅಂದರೆ ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತಾರರ ನಡುರಾತ್ರಿ ಜನವರಿ ಹನ್ನೊಂದರ ಮುಂಜಾನೆ ಶಾಸ್ತ್ರಿಗಳು ಹೃದಯಾಘಾತದಿಂದ ವಿಧಿವಶರಾದರೆಂದು ತಾಷ್ ಕೆಂಟ್ನಿಂದ ಸುದ್ದಿ ಬರ ಸಿಡಿಲಿನಂತೆ ಭಾರತೀಯರ ಮೇಲರಗಿತ್ತು ಶಾಸ್ತ್ರಿಗಳು ಹೃದಯಾಘಾತದಿಂದ ಮೃತರಾದರೆಂದು ಪ್ರತಿಪಾದಿಸಲಾಯಿತಾದರೂ ಅವರ ಸಾವಿನ ಬಗ್ಗೆ ಅನುಮಾನ ಪ್ರತಿ ಭಾರತೀಯನಲ್ಲೂ ಇಂದಿಗೂ ಇದೆ ಮರುದಿನ ಶಾಸ್ತ್ರಿಯವರ ಶರೀರ ಭಾರತಕ್ಕೆ ತಂದಾಗ ಅದು ನೀಲಿ ಬಣ್ಣಕ್ಕೆ ತಿರುಗಿತ್ತು ಪೋಸ್ಟ್ ಮಾರ್ಟಮ್ ಮಾಡಿರದಿದ್ದರೂ ಅವರ ಹೊಟ್ಟೆ ಬೆನ್ನು ಮತ್ತು ಕುತ್ತಿಗೆಯ ಭಾಗದಲ್ಲಿ ಕತ್ತರಿಸಿದ ಗುರುತು ಹಾಗೂ ಬಿಳಿ ಕಲೆಗಳಿದ್ದವು ಅವರಿಗೆ ವಿಷಪ್ರಾಶನ ಆಗಿದೆ ಎಂದು ಹೆಂಡತಿ ಹಾಗೂ ಕುಟುಂಬದವರು ವಾದಿಸಿದರು ಆದರೆ ಇದ್ಯಾವುದಕ್ಕೂ ನಂತರದ ಸರಕಾರದ ಬಳಿ ಉತ್ತರವೇ ಇರಲಿಲ್ಲ ಶಾಸ್ತ್ರೀಜಿ ಸಾವಿಗೂ ಮುನ್ನ ಆರೋಗ್ಯವಾಗಿದ್ದರೆಂದು ಅವರ ಖಾಸಗಿ ವೈದ್ಯ ಆರ್ ಎನ್ ಛುಗ್ರವರೇ ಹೇಳಿದ್ದರು ಇದೇ ವೈದ್ಯರು ಹಾಗೂ ಶಾಸ್ತ್ರೀಜಿಯವರ ಸೇವಕರಾಗಿದ್ದ ರಾಮನಾಥ್ ಇಬ್ಬರನ್ನು ವಿಚಾರಣೆಗಾಗಿ ಸಂಸತ್ತಿನ ಎದುರು ಹಾಜರಾಗುವಂತೆ ಹೇಳಲಾಗಿತ್ತು ಆದರೆ ಸಂಸತ್ತಿನೆದುರು ಸಾಕ್ಷಿ ಹೇಳಲು ಬರುತ್ತಿದ್ದ ಆರ್ ಎನ್ ಚುಗ್ರವರ ಇಡೀ ಕುಟುಂಬ ಟ್ರಕ್ ಅಪಘಾತಕ್ಕೆ ಬಲಿಯಾಯಿತು ಇನ್ನು ತನಗೆ ಸತ್ಯ ಗೊತ್ತಿದೆ ಎಂದಿದ್ದ ಶಾಸ್ತ್ರಿಯವರ ಸೇವಕ ರಾಮನಾಥ್ಗೂ ಕಾರ್ ಡಿಕ್ಕಿ ಹೊಡೆದು ಆತ ತನ್ನ ಸ್ಮರಣಶಕ್ತಿಯನ್ನೇ ಕಳೆದುಕೊಂಡರು ಈ ರೀತಿ ಶಾಸ್ತ್ರೀಜಿಯವರ ಸಾವಿನ ರಹಸ್ಯ ಬಯಲಾಗಲೇ ಇಲ್ಲ ಆದರೆ ಬಂಧುಗಳೇ ಸತ್ಯವನ್ನು ಶಾಶ್ವತವಾಗಿ ಮುಚ್ಚಿಡಲು ಯಾರಿಂದಲೂ ಸಾಧ್ಯವಿಲ್ಲ ಸಮಯ ತೆಗೆದುಕೊಳ್ಳಬಹುದು ಆದರೆ ಒಂದಲ್ಲ ಒಂದು ದಿನ ಸತ್ಯ ಹೊರಬರಲೇಬೇಕು ಆ ಕ್ಷಣ ಬೇಗ ಬರಲೆಂದು ಹಾರೈಸುವ ತಾವು ಸಾಯುವ ಮೂರು ತಿಂಗಳ ಹಿಂದೊಮ್ಮೆ ಶಾಸ್ತ್ರೀಜಿಯವರು ತಮ್ಮ ಮಾಧ್ಯಮ ಸಲಹೆಗಾರರಾದ ಕುಲದೀಪ್ ನಯ್ಯರ್ ಬಳಿ ಹೇಳಿದ್ದರಂತೆ ಒಂದು ವೇಳೆ ಇನ್ನೆರಡು ವರ್ಷಗಳ ಒಳಗೆ ತಾನು ಸತ್ತಿದ್ದೇ ಆದರೆ ಮುಂದಿನ ಪ್ರಧಾನಿ ಗಾಂಧಿ ಆಗ್ತಾರೆ ಒಂದು ವೇಳೆ ತಾನು ಬದುಕಿ ಉಳಿದರೆ ಈಗ ರಕ್ಷಣಾ ಸಚಿವರಾಗಿರುವ ವೈ ಬಿ ಚೌಹಾನ್ ಪ್ರಧಾನಿಯಾಗುತ್ತಾರೆ ಎಂದು ಸ್ನೇಹಿತರೆ ಶಾಸ್ತ್ರಿಗಳಿಗೆ ತಿಳಿದಿದ್ದಿರಬಹುದೇ ತಾನು ಸಾಯುವ ಪರಿಸ್ಥಿತಿ ಬರಬಹುದು ಎಂದು ಉತ್ತರಿಸುವವರಾರೂ ಇಲ್ಲ ಶಾಸ್ತ್ರೀಜಿಯವರ ಸಾವಿನಿಂದ ಇಡೀ ದೇಶದ ಜನ ದುಃಖಿತರಾಗಿದ್ದಾಗ ಶಾಸ್ತ್ರಿ ಅಂತ್ಯಕ್ರಿಯೆಯನ್ನು ಮಹಾತ್ಮ ಗಾಂಧಿ ಹಾಗೂ ನೆಹರೂ ಸಮಾಧಿ ಇರುವ ರಾಜ್ಘಾಟ್ನಲ್ಲಿ ಮಾಡದೆ ಅಲಹಾಬಾದ್ನಲ್ಲೇ ಮಾಡಲಿ ಎಂದು ಇಂದಿರಾ ಗಾಂಧಿ ಹೇಳಿದರು ಆಗ ಶಾಸ್ತ್ರೀಜಿ ಪತ್ನಿ ಲಲಿತಾ ಶಾಸ್ತ್ರಿ ಆ ಮರಣ ಉಪವಾಸದ ಬೆದರಿಕೆಯೊಡ್ಡಿದಾಗ ಹೆದರಿದ ಇಂದಿರಾ ಗಾಂಧಿ ವಿಧಿ ಇಲ್ಲದೆ ರಾಜ್ಘಾಟ್ನಲ್ಲಿ ಸಮಾಧಿಗೆ ಒಪ್ಪಬೇಕಾಯಿತು ಅಷ್ಟು ಮಾತ್ರವಲ್ಲ ವಿಜಯಾಘಾಟ್ ಎಂದು ಹೆಸರಿಸಲ್ಪಟ್ಟ ಸಮಾಧಿಯ ಮೇಲೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಕೆತ್ತನೆಯ ನಿರ್ಧಾರವನ್ನು ಇಂದಿರಾಗಾಂಧಿ ಸಂಪೂರ್ಣವಾಗಿ ವಿರೋಧಿಸಿದರು ಆಗ ಲಲಿತಾ ಶಾಸ್ತ್ರಿಯವರು ಮತ್ತೆ ಆತ್ಮಹತ್ಯೆಯ ಬೆದರಿಕೆಯೊಡ್ಡಿದಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಗಾಂಧಿ ಒಪ್ಪಿಕೊಂಡರು ಎಂದು ಕುಲ್ದೀಪ್ ನಯ್ಯರ್ ಒಂದು ಕಡೆ ಬರೆಯುತ್ತಾರೆ ಹೀಗೆ ಒಬ್ಬ ಧೀಮಂತ ಅಷ್ಟೇ ಸೌಜನ್ಯಯುತ ನಾಯಕನನ್ನು ಬಹಳ ಬೇಗನೆ ಕಳೆದುಕೊಂಡಿತು ಭಾರತ ಅವರೇ ಹೇಳುತ್ತಿದ್ದಂತೆ ಅವರೆಂದೂ ನಾಯಕನಾಗಿರಲಿಲ್ಲ ಸೇವಕರಾಗಿದ್ದರು ನಾವು ಯಾವ ಧ್ವಜದ ಅಡಿ ನಿಂತಿದ್ದೇವೋ ಆ ಧ್ವಜದ ಗೌರವ ರಕ್ಷಣೆಯ ಭಾರವೂ ನಮ್ಮದೇ ನಾವು ಅಳಿದರೂ ಧ್ವಜದ ಗೌರವಕ್ಕೆ ಲೋಪವಾಗಬಾರದು ಎಂದಿದ್ದರು ಶಾಸ್ತ್ರೀಜಿ ವಿದೇಶಿ ನೆಲದಲ್ಲಿ ನಿಧನರಾದ ಏಕೈಕ ಪ್ರಧಾನಿ ಶಾಸ್ತ್ರೀಜಿಗೆ ಮರಣೋತ್ತರ ಭಾರತ ರತ್ನ ಪ್ರಧಾನ ಮಾಡಲಾಯಿತು ಇಂತಹ ದಕ್ಷ ಪ್ರಾಮಾಣಿಕ ಸ್ವಾಭಿಮಾನಿ ಚೇತನಗಳು ಇನ್ನಷ್ಟು ಈ ಮಣ್ಣಿನಲ್ಲಿ ಮೂಡಿಬರಲಿ ಶಾಸ್ತ್ರಿಯವರ ಜೀವನ ಕುರಿತು ಓದಿ ಕೇಳಿ ತಿಳಿದು ಪ್ರತಿಯೊಬ್ಬ ಭಾರತೀಯನು ಅವರಿಗೆ ಸೂಕ್ತ ಗೌರವವನ್ನು ಸಲ್ಲಿಸಲಿ ಅವರ ದಾರಿಯಲ್ಲಿ ನಡೆಯುವಂತಾಗಲಿ ಎಂಬ ಆಶಯಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು